ಕೂಡ್ಲಿಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯು ಕೂಡ್ಲಿಗಿ ತಾಲೂಕಿನ ಬಗ್ಗೂರ್ ಹುಕ್ಕಂ ಸಾಗುವಾಳಿ ಮಾಡುವ ರೈತರಿಗೆ ಪಹಣಿ ನೀಡುವಂತೆ ರೈತರು ಒತ್ತಾಯಿಸಿದ್ದಾರೆ. ಸಾಗುವಳಿ ರೈತರ ಪಹಣಿಯಲ್ಲಿ ಕಲ್ಲು ಭೂಮಿ ಎಂದು ಇದ್ದು ಈ ಭೂಮಿಗಳು ಕೃಷಿ ಮಾಡಲು ಯೋಗ್ಯವಾಗಿದ್ದು ಅಧಿಕಾರಿಗಳು ಪರಿಶೀಲಿಸಿ ಮಹಾಜರು ಮಾಡಿ ಅರ್ಹರಿಗೆ ಶೀಘ್ರವೇ ಪಟ್ಟ ನೀಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ಅರಣ್ಯ ಸಾಗುವಳಿ ಭೂಮಿಗಳ ವಿಚಾರವಾಗಿ ನಾವು ಹೋರಾಟ ಮಾಡಿದ್ವಿ ಸರ್. ಈ ಹಿಂದೆ ಇರತಕ್ಕಂತ ಕಂದಾಯ ಸಚಿವರು ನಾವು ಕಂಡು ಅವರಿಗೆ ಎಲ್ಲ ಮನದಟ್ಟು ಮಾಡಿ ಸರ್, ಸಾಕಷ್ಟು ಅವಿದ್ಯಾವಂತ ಸಾಗುವಳಿದಾರ ರೈತರಿದ್ದಾರೆ ಇಡೀ ರಾಜ್ಯದಲ್ಲಿ, ಇನ್ನೊಂದ್ಸಲ ಅವಕಾಶ ಕೊಡ್ರಿ ಅರ್ಜಿ ಹಾಕ್ಲಿಕ್ಕೆ ಅನ್ನೋದಕ್ಕಾಗಿ 57 ಆದೇಶ ಮಾಡಿದ್ರು. ಆದ್ರೆ ಈ ಹಿಂದೆ ರೈತರು ರೈತ ಸಂಘದ ಜಿಲ್ಲಾಧ್ಯಕ್ಷ ಕೆಕೆ ಹಟ್ಟಿ ಮಹೇಶ್ರವರ ನೇತೃತ್ವದಲ್ಲಿ ತಹಶೀಲ್ದಾರರ ಮುಖಾಂತರ ಕ್ಷೇತ್ರದ ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಅವರಿಗೆ ಮನವಿ ಮಾಡಿದ್ದಾರೆ. ಮನವಿ ಪತ್ರವನ್ನು ತಹಶೀಲ್ದಾರರಾದ ಟಿ ಜಗದೀಶ್ ರವರಿಗೆ ನೀಡಿದರು. ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಉಲುವತ್ತಿ ಸೋಮಣ್ಣ, ಕೂಡ್ಲಿಗಿ ಅಧ್ಯಕ್ಷ ಬಣಕಾರ್ ಚನ್ನಬಸಪ್ಪ, ರೈತ ಮುಖಂಡರಾದ ಬನ್ನಿಮರದ ಭೀಮಪ್ಪ, ಹುಚ್ಚನಹಳ್ಳಿ ಪರಸಪ್ಪ, ಕಾಟೆ ಶೇಷಪ್ಪ, ಜೆ ಈಶ್ವರಪ್ಪ, ಪುರ್ಲಿ ಚೌಡಪ್ಪ, ಅಗಸರ ನಿಂಗಪ್ಪ, ಕೆ ಪರಸಪ್ಪ, ನಾಗಪ್ಪ ಸೇರಿದಂತೆ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ ರೈತರು ಇದ್ದರು. ಉನ್ನತ ಸ್ಥಿತಿಗೆ ಆದರೆ ಅವರು ಟಚ್ ಮಾಡ್ತಾರೆ, ಅಲ್ಲಿ ಅವ್ರ ಕೈ ಕೆಳಗಿರ್ತಕ್ಕಂಥ ತಳ್ಳರಾಗಿರ್ಬೋದು ಅವ್ರ ಗುಂಡ ಕಳಿಸ್ತಾರೆ, ಹೇಳಿ ಕಳಿಸ್ತಾರೆ. ಆದ್ರೆ ಏನು ನಿರ್ಗತಿಕರಾಗಿರ್ತಾರ ಅವ್ರಿಗೆ ವಿಷಯನೇ ತಿಳಿಸೋದಿಲ್ಲ. ಇದಾಗಬಾರ್ದು, ಮಾನ್ಯ ತಹಶೀಲ್ದಾರ್ ಇದನ್ನೆಲ್ಲ ಪರಿಶೀಲನೆ ಮಾಡಿ ಅಂತ ನಿರ್ಗತಿಕರಿಗೆ ಪಟ್ಟ ನೀಡಬೇಕಂತ ನಮ್ಮ ತಾಲೂಕಿನ ರೈತರ ಸರ ಪರವಾಗಿ ನಮ್ಮ ಒತ್ತಾಯ. ಬ್ಯೂರೋ ರಿಪೋರ್ಟ್, ವಿಜಿ ವೃಷಭೆಯಿಂದ ಭಾರತ ವೈಭವ್ ನ್ಯೂಸ್, ಕೂಡ್ಲಿಗಿ.